ಹಣಿಗಳು ಸಾಕಿದ ಮೂರು ಮಂಗಗಳ ಕಥೆ ಇದು ಈ ಮೂರು ಮಂಗಗಳು ಒಂದೇನು ಮಾಡುತ್ತದೆ ಬರೀ ಕೆಟ್ಟದ್ದೇ ಮಾತಾಡ್ತದೆ ಇನ್ನೊಂದು ಬರೀ ಕೆಟ್ಟದ್ದೇ ನೋಡ್ತದೆ ಇನ್ನೊಂದು ಬರೀ ಕೆಟ್ಟದ್ದೇ ಕೇಳಿಸ್ಕೊತದೆ 35 ವರ್ಷದ ಮಗು ಇವತ್ತಿನವರೆಗೂ ಒಂದು ಮಾತು ಕೂಡ ಹೇಳಿಲ್ಲ ಇವರು ಹೇಳಿದ್ರಲ್ಲ ನಮ್ಮ ಮಗು ಅಮೆರಿಕಾದಲ್ಲಿ ಇದ್ದ ಅಂತ ಒಂದು ಕಾಲೇಜಲ್ಲಿ ಇದ್ದ ಅಂತ ಹೇಳಿ ಯಾರ್ದ ಕಾಲೇಜ್ ದಣಿಗಳ ಇನ್ವೆಸ್ಟ್ಮೆಂಟ್ ಇರುವಂತ ಕಾಲೇಜ್ ಸರ್ ಇಲ್ಲಿ ಕಾರ್ಯಕ್ರಮಕ್ಕೆ ಬರಬಾರದು ಅಂತ ಹೇಳಿ ಒಂದು ವಾರದಿಂದ ಫೀಲ್ಡ್ ವರ್ಕ್ ಮಾಡಿದ್ದಾರೆ ಅಂತಂದ್ರು ಯಾರಪ್ಪ ಫೀಲ್ಡ್ ವರ್ಕ್ ಮಾಡಿದವರು ಇಲ್ಲ ಸಂಘದವರು ಸಂಘದವರು ಅಂತಂದ್ರು ನೋಡಿ ಈ ಕಾರ್ಯಕ್ರಮಕ್ಕೆ ಇದು ಒಂದೇ ಅಲ್ಲ ನಾವು ಎಷ್ಟೋ ಕಾರ್ಯಕ್ರಮಗಳನ್ನು ನೋಡಿದೀವಿ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ಅಲ್ಲಿ ಅವರು ಹೋಗಬೇಡಿ ಹೋಗಬೇಡಿ ಅಂತ ಇದ್ದಾರೆ ಆದರೂ ಜನ ಬರ್ತಾ ಇದ್ದಾರೆ ನಮಗೆ ಕುರ್ಚಿಗಳ ಕಡಿಮೆ ಕುರ್ಚಿಗಳು ಸಿಗ್ತಾ ಇಲ್ಲ ಅಷ್ಟು ಜನ ಬರ್ತಾ ಇದ್ದಾರೆ ಆದರೆ ಅವರ ಕಾರ್ಯಕ್ರಮಕ್ಕೆ ಬನ್ನಿ ಬನ್ನಿ ಅಂತ ಕರೆದ್ರು ಬರ್ತಾನೆ ಇಲ್ಲ ಮೊನ್ನೆ ಧರ್ಮ ಸಂರಕ್ಷಣೆ ಮಾಡಿದಾಗ ನನಗೆ ಫೋನ್ ಮಾಡಿದ್ರು ಅಲ್ಲಿಂದ ಅಣ್ಣ ಗಿರೀಶಣ್ಣ ನೀವು ಎಲ್ಲಿದ್ದೀರಿ ನಿಮ್ಮನ್ನು ಹುಡುಕ್ತಾ ಇದ್ದೀವಿ ನೀವು ಕಾಣ್ತಾನೆ ಇಲ್ಲಲ್ರಿ ಅಂತಂದ್ರು ಯಾರು ಅಂದ್ರೆ ನಮ್ಮ ಧಾರವಾಡ ಕಡೆಯವರು ಅವರು ಏನು ತಿಳ್ಕೊಂಡ್ಬಿಟ್ಟಾರೆ ನಾವು ಅಲ್ಲಿ ಇರ್ತೀವಿ ನಾವು ಮಹೇಶ್ ಶೆಟ್ಟರು ಅಲ್ಲಿ ಇರ್ತೇವೆ ಅಂತ ತಿಳ್ಕೊಂಡಾರ ಅವರು ಮಹೇಶ್ ಶೆಟ್ಟರು ನೋಡಕ್ ನಾವು ಬಂದಿವ್ರಿ ಎಲ್ಲಿದ್ದೀರಿ ಅಂತ ಫೋನ್ ಮಾಡ್ತಾರೆ ನಾನಂದೆ ಅಲ್ಲಪ್ಪ ನಾವು ಯಾಕೆ ಬರೋಣ ನಾವು ಸೌಜನ್ಯ ನ್ಯಾಯಪರ ಅವಳಿಗೆ ನ್ಯಾಯ ಸಿಗಲಿ ಅಂತ ನಾವು ಹೋರಾಟ ಮಾಡ್ತಿರೋರು ನಮಗೆ ವಿರೋಧವಾಗಿ ಮಾಡಕತ್ತಾರ ಅವರು ಅಂತ ನಾನು ಹೇಳಿದೆ ಅವರಿಗೆ ಆಮೇಲೆ ಆಶ್ಚರ್ಯ ಅವರಿಗೆ ಅವರು ಹೇಳಿದ್ದೇನು ಬನ್ನಿ ಎಲ್ಲರೂ ನಿಮಗೊಂದು ದರ್ಶನ ಮಾಡ್ತೀವಿ ಮಂಜುನಾಥ ಸ್ವಾಮಿದು ಮಂಜುನಾಥ ಸ್ವಾಮಿ ದರ್ಶನ ನಿಮಗೆ ಫ್ರೀ ಬಸ್ ಫ್ರೀ ಊಟ ಅಂದ್ಕೊಳ್ಳೆ ಪಾಪ ನಮ್ಮ ಮಂದಿಗೆ ಮಂಜುನಾಥ ಸ್ವಾಮಿ ಅಂದ್ರೆ ಬಹಳ ಭಕ್ತಿ ನಮಗೆ ಬಂದ್ಬಿಟ್ಟಾರೆ ಅದರಲ್ಲಿ ಗಿರೀಶ್ ಮಟ್ಟಣ್ಣ ಅವರು ಬರ್ತಾರೆ ಅಂತ ತಿಳ್ಕೊಂಡಾರ ಅವರು ತಿಮ್ರೋಡಿ ಅವ್ರು ಬಂದ್ರೆ ಅವ್ರ ಜೊತೆಗೆ ಒಂದು ಸೆಲ್ಫಿ ತಿಕ್ಕಬೇಕಂತ ಎಲ್ಲರೂ ಬಂದು ಫೋನ್ ಹೊಡಿತಾ ಇದ್ದಾರೆ ಅಲ್ಲಿ ನೋಡಿದ್ರೆ ಯಾರು ಇಲ್ಲ ಇದು ಇವರ ಧರ್ಮ ಸಂರಕ್ಷಣಾ ಯಾತ್ರೆ ಯಾವ ರೀತಿ ಮಂಗನನ್ನ ಮಾಡ್ತಾ ಇದ್ದಾರೆ ಜನರುಗಳಿಗೆ ಅಂದ್ರೆ ಸ್ಥಳೀಯರು ಯಾರು ಬರಕ್ಕೆ ತಯಾರಿಲ್ಲ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಲ್ಲಿ ನಿಮಗೆ ಧರ್ಮಸ್ಥಳದ ಯಾತ್ರೆ ಸಂಘದವರಿಗೆ ಕರೆಸಿ ಅಂದ್ರೆ ಧರ್ಮ ಅಂದ್ರೆ ಇವರಿಗೆ ಬರೀ ಒಂದು ವ್ಯಾಪಾರ ಮೊನ್ನೆ ಒಂದು ಧರ್ಮ ಸಂರಕ್ಷಣೆ ಯಾತ್ರೆ ಮಾಡಿದ್ರು ಇವರು ರಕ್ಷಣೆ ಮಾಡ್ತಾ ಇರೋದು ಯಾರನ್ನ ಎಲ್ಲರಿಗೂ ಗೊತ್ತಿದೆ ನಾವು ವೇದಿಕೆಯಲ್ಲಿ ಅತಿ ಸಿಟ್ಟಾಗಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಅತ್ಯಾಚಾರಿಗಳ ಮನೆಗೆ ನುಗ್ತೀವಿ ಅಂತ ಮೊನ್ನೆ ನಾನು ವೇದಿಕೆಯಲ್ಲಿ ಹೇಳಿದೆ ಕೈಕಂಬದಲ್ಲಿ ತಾಯಿ ಪೊಳಲಿ ರಾಜರಾಜೇಶ್ವರಿ ಸನ್ನಿಧಿಯಲ್ಲಿ ಅತ್ಯಾಚಾರಿಗಳ ಮನೆಗೆ ನುಗ್ತೀವಿ ಅಂತ ನಾನು ಹೇಳಿದ್ದೆ ಅವಾಗ ನಮ್ಮ ವಿರೋಧಿಗಳು ಕೆಲವೊಂದಿಷ್ಟು ನನಗೆ ಕೇಳಿದ್ರು ಗಿರೀಶ್ ಮಂಟಣ್ಣ ಅವರೇ ನೀವು ಕಾನೂನು ತಿಳಿದವರು ಕಾನೂನು ಬಲ್ಲವರು ನೀವೇ ಈ ರೀತಿ ಮಾತಾಡಿದ್ರೆ ಹೇಗೆ ಅಂತ ಕೇಳಿದ್ರು ಅದೊಂದು ಪ್ರಶ್ನೆ ಅದಕ್ಕೆ ನಾನು ಉತ್ತರ ಕೊಡಲೇಬೇಕು ಪ್ರಶ್ನೆ ಕೇಳಿದ ತಕ್ಷಣ ನೀವು ಧರ್ಮ ವಿರೋಧಿಗಳು ಅಂತ ನಾವು ಹೇಳೋಕ್ಕಾಗಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಬಹುಶಃ ಇಲ್ಲಿ ಕುತ್ಕೊಂಡವ್ರು ಎಲ್ಲರೂ ಕೂಡ ಟ್ರಾಫಿಕ್ ಸಿಗ್ನಲ್ ನೋಡಿದಿರಿ ಟ್ರಾಫಿಕ್ ಸಿಗ್ನಲ್ ನೋಡಿದಿರಲ್ಲ ಟ್ರಾಫಿಕ್ ಸಿಗ್ನಲ್ ಅಂದ್ರೆ ಏನು ಅದೊಂದು ಕಾನೂನು ಅದೊಂದು ರೂಲ್ಸ್ ಕೆಂಪಂದ್ರೆ ಸಿಗ್ನಲ್ ಬಂದ್ರೆ ನಿಲ್ಲಬೇಕು ಹಸಿರು ಸಿಗ್ನಲ್ಸ್ ಬಂದ್ರೆ ಹೋಗಬೇಕು ಹಳದಿ ಸಿಗ್ನಲ್ ಬಂದ್ರೆ ವೇಟ್ ಅಂಡ್ ವಾಚ್ ಹೌದಾನೆ ಟ್ರಾಫಿಕ್ ಅಂದ್ರೆ ಏನದು ಅದೊಂದು ಕಾನೂನು ಎಲ್ಲರೂ ಪಾಲಿಸಲೇಬೇಕು ಒಂದ್ಸಾರಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಹೋದಾಗ ಮನೆಯಲ್ಲಿ ಪಾಪ ಅವ್ರ ಸ್ನೇಹಿತನಿಗೆ ಏನೋ ಎದೆ ನೋವು ಶುರು ಆಗುತ್ತೆ ತಕ್ಷಣನೇ ಅವ್ನು ಕಾರ್ ಅಲ್ಲಿ ಹಾಕೊಂಡು ಹೋಗ್ತಾನೆ ಅವನು ಹೋಗ್ಬೇಕಾದ್ರೆ ಟ್ರಾಫಿಕ್ ಸಿಗ್ನಲ್ ರೆಡ್ ಸಿಗ್ನಲ್ ಇರ್ತದೆ ಇವನಿಗೆ ಎದೆ ನೋವು ಹಿಂದ್ಗಡೆ ಕುತ್ಕೊಂಡು ಅವನಿಗೆ ರೆಡ್ ಸಿಗ್ನಲ್ ಇದೆ ಆ ರೆಡ್ ಸಿಗ್ನಲ್ ಇದ್ದಿದ್ದು ಹಸಿರು ಸಿಗ್ನಲ್ ಆಗ್ತಾನೆ ಇಲ್ಲ ಒಂದ್ ನಿಮಿಷ ಆಯ್ತು ಎರಡ್ ನಿಮಿಷ ಆಯ್ತು ಆ ಗ್ರೀನ್ ಸಿಗ್ನಲ್ ಬರ್ತಾನೆ ಇಲ್ಲ ಇನ್ನು ಜೊತೆಗೆ ಬೆಳಗ್ಗೆ ಬೆಳಗ್ಗೆನೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರು ಸ್ಕೂಲ್ ಬಸ್ ಐತೆ ಆಟೋ ರಿಕ್ಷಾದವರು ಶಾಲೆಗೆ ಹೋಗುವಂತ ನೌಕರರು ಎಲ್ಲರೂ ಇದ್ದಾರೆ ಸಿಗ್ನಲ್ ಮಾತ್ರ ಏನೈತೆ ರೆಡ್ ಸಿಗ್ನಲ್ ತೋರಿಸ್ತದೆ ಎಷ್ಟು ತನಕ ನಾವು ವೇಟ್ ಮಾಡಬೇಕು ಐದು ನಿಮಿಷ ಆಯ್ತು ಏಳು ನಿಮಿಷ ಆಯ್ತು ಹತ್ತು ನಿಮಿಷ ಆಯ್ತು ಪಾಪ ಇವನು ಎದೆ ನೋವು ಅಂತೇಳಿ ಇಲ್ಲೇ ಕುಟ್ಕೊಂಡಿದ್ದಾರೆ ಕಾರಲ್ಲಿ ಎಲ್ಲಿವರೆಗೆ ವೇಟ್ ಮಾಡ್ಬೇಕು ನಾವು ಸಿಗ್ನಲ್ ಗ್ರೀನ್ ಸಿಗ್ನಲ್ ತೋರಿಸ್ತಾನೆ ಇಲ್ಲ ಅವಾಗ ಗೊತ್ತಾಗತ್ತೆ ಇದು ಟ್ರಾಫಿಕ್ ಸಿಗ್ನಲ್ ಕೆಟ್ಟ ಹೋಗ್ಬಿಡ್ತು ಅಂತ ಹೇಳಿ ಮತ್ತೆ ಅವಾಗ ನಿಂತವ್ರು ಏನ್ ಮಾಡ್ತಾರೆ ಹೇಳಿ ಏನ್ ಮಾಡ್ತಾರೆ ಯಪ್ಪ ರೆಡ್ ಸಿಗ್ನಲ್ ಐತೆ ಅಂತ ಹೇಳಿ ವಾಪಸ್ ಮನೆಗೆ ಹೋಗ್ತಾರೆ ಎಲ್ಲರೂ ಇಲ್ಲ ರಾತ್ರಿ ತನಕ ರೆಡ್ ಸಿಗ್ನಲ್ ಇರ್ತಂತ ಅಂತ ಹೇಳಿ ಎಲ್ಲರೂ ಕೂಡ ರೆಡ್ ಸಿಗ್ನಲ್ ಅಲ್ಲಿನೇ ನಿಂತು ಬಿಡ್ತಾರೆ ಏನ್ ಮಾಡ್ತಾರೆ ಹೇಳಿ ಒಂದು ಮಾತು ಹೇಳಿ ಏನ್ ಮಾಡ್ತಾರೆ ಸಿಗ್ನಲ್ ಬ್ರೇಕ್ ಮಾಡ್ತಾರೆ ತಾನೆ ಸಿಗ್ನಲ್ ಬಿಟ್ಟು ಹೋಗ್ಬೇಕು ತಾನೆ
ಹನ್ನೆರಡು ವರ್ಷದಿಂದ ರೆಡ್ ಸಿಗ್ನಲ್ ಅನ್ನ ನೋಡ್ತಾ 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 ನ್ಯಾಯ ಸೌಜನ್ಯಗೆ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ರೆಡ್ ಸಿಗ್ನಲ್ ನೋಡ್ತಾನೆ ಇದೀವಿ ನಾವು ಹನ್ನೆರಡು ವರ್ಷ ಆಯ್ತು ಪ್ರಾರಂಭದಲ್ಲೇನೆ ಹೇಳಿದ್ರು ಸೌಜನ್ಯಳ ತಂದೆ ಚಂದಪ್ಪ ಗೌಡ ಹೇಳಿದ್ರು ಸಂತೋಷ ರಾವ್ ಅಲ್ಲ ಅಂತ ಹೇಳಿದ್ರು ಇಡೀ ಜನತೆ ಹೇಳ್ತು ಸಂತೋಷ ರಾವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮತ್ತು ಸಂತೋಷ ರಾವ್ನನ್ನು ಸೇರಿಸಿ ರೆಡ್ ಸಿಗ್ನಲ್ ಇಟ್ಬಿಟ್ರು ಅದಾದ ಮೇಲೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟಲ್ಲಿ ಸ್ವತಃ ಚಂದಪ್ಪ ಗೌಡ ಸಾಕ್ಷಿ ಇದೆ ಜಜ್ಮೆಂಟ್ ಕಾಪಿಯಲ್ಲಿ ಇದೆ ಚಂದಪ್ಪ ಗೌಡರು ಈ ಮೂರು ಜನರ ಹೆಸರು ಹೇಳ್ತಾರೆ ಮತ್ತು ಇನ್ನೊಬ್ಬರ ಹೆಸರನ್ನು ಕೂಡ ಹೇಳ್ತಾರೆ ಇವರೇ ಮಾಡಿದ್ದು ಇವ್ರ ಮೇಲೆ ಸಂಶಯ ಇದೆ ಸ್ವಾಮಿ ಇವ್ರ ಹೆಸರು ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಮತ್ತವಾಗ ರೆಡ್ ಸಿಗ್ನಲ್ ತೋರಿಸ್ತಾರೆ ಅವ್ರ ತನಿಖೆ ಆಗುದನೇ ಇಲ್ಲ ಯಾವತ್ತಿಗೂ ಕೂಡ ತನಿಖೆ ಆಗು ಸುಳ್ಳು ಹೇಳ್ಕೊಂಡು ಹೋಗ್ತಾರೆ ಇವ್ರು ಸುಮ್ಮನೆ ನಮ್ ತನಿಖೆ ಆಯ್ತು ತನಿಖೆ ಆಯ್ತು ಅಂತ ಹೇಳಿ ನಾವು ಬ್ರೈನ್ ಮ್ಯಾಪಿಂಗ್ ಆಯ್ತು ಅಂತ ಹೇಳ್ತಾರೆ ಬ್ರೈನ್ ಮ್ಯಾಪಿಂಗ್ ಆದ್ರೆ ಅದ್ರ ವರದಿ ತೋರಿಸ್ಬೇಕಲ್ಲಪ್ಪ ನೀವು ತೋರಿಸ್ಬೇಕು ತಾನೆ ಏನು ಉತ್ತರ ಕೊಟ್ರಿ ಏನು ಪ್ರಶ್ನೆ ಕೇಳಿದ್ರು ನಮಗೆ ಬೇಡ ನಮ್ ಟಿವಿ ಚಾನಲ್ ಅಲ್ಲಿ ಹೇಳೋದು ಬೇಡ ನಮ್ಮ ಮುಂದೆ ಹೇಳೋದು ಬೇಡ ಕೋರ್ಟಲ್ಲಿ ಈಗ ಊರು ಹೋಗಿ ಹೇಳ್ಬೇಕಲ್ಲ ತನಿಖಾಧಿಕಾರಿ ಏನು ಕೊಟ್ಟೇ ಇಲ್ಲ ಅದನ್ನ ಒಂದು ಸಣ್ಣ ತುಣುಕು ಕೂಡ ಕೊಟ್ಟಿಲ್ಲ ಮತ್ತೆ ಹ್ಯಾಂಗ ನಂಬಬೇಕು ನಾವು ಅದನ್ನ ಮತ್ತೆ ಹೇಳ್ತಾರೆ ಸಿಸಿ ಕ್ಯಾಮ್ರಾ ಇದ್ದಿದ್ದಿಲ್ಲ ಒಬ್ಬ ಅಧಿಕಾರಿ ಬಂದ್ರು ಪ್ರಾರಂಭದಾಗನೆ ನಾನು ಯಾಕೆ ಇವತ್ತು ಈ ವೇದಿಕೆದಲ್ಲಿ ಬಂದಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ಯಾಕೆ ನಾನು ಹೋರಾಟದಲ್ಲಿ ತೊಡಗಿಸ್ಕೊಂಡೆ ಅನ್ನೋದು ಹೇಳ್ತಾ ಇದ್ದೀನಿ ಒಬ್ಬ ಹಿರಿಯ ರಿಟೈರ್ಡ್ ಡಿ ಎಸ್ ಪಿ ಅವ್ರ ಹೆಸರು ರಂಗಸ್ವಾಮಿ ಅಂತೆ ರಿಟೈರ್ಡ್ ಡಿ ಎಸ್ ಪಿ ನೋಡ್ತಾ ಇದ್ದೀನಿ ಟಿ ವಿ ಚಾನೆಲ್ನಲ್ಲಿ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅವನು ಅಮೇರಿಕಾದಲ್ಲಿದ್ದ ಮಗು ಅವನು ಅಮೇರಿಕಾದಲ್ಲಿದ್ದ ಅವನೇನು ಮಾಡೇ ಇಲ್ಲ ಸಂತೋಷ ರಾವ್ ಒಂದು ಬ್ರೈನ್ ಮ್ಯಾಪಿಂಗೇ ಮಾಡಲಿಲ್ಲ ಬ್ರೈನ್ ಮ್ಯಾಪಿಂಗೇ ಮಾಡಲಿಲ್ಲ ನನಗನ್ನಿಸ್ತು ಈ ಮನುಷ್ಯ ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಬ್ರೈನ್ ಮ್ಯಾಪಿಂಗ್ ಅನ್ನೋದು ಎವಿಡೆನ್ಸ್ ಅಲ್ಲೇ ಅಲ್ಲ ಅದು ಸಾಕ್ಷಿ ಅಲ್ಲ ಅಂತ ಹೇಳಿ ಕರ್ನಾಟಕದಲ್ಲೇನೆ ಸ್ಟೆಲ್ಲಾ ವರ್ಸಸ್ ಕರ್ನಾಟಕ ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಬ್ರೈನ್ ಮ್ಯಾಪಿಂಗ್ ಅನ್ನೋದು ಎವಿಡೆನ್ಸ್ ಅಂತ ಉಪಯೋಗಿಸ್ಕೊಳ್ಳಕ್ ಆಗೋದಿಲ್ಲ ಸಾಕಷ್ಟು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಬ್ರೈನ್ ಮ್ಯಾಪಿಂಗ್ ಅನ್ನೋದು ಸಾಕ್ಷಿ ಅಂತಲೇ ಅಲ್ಲ ಒಂದು ವೇಳೆ ನೀವು ವಿಚಾರ ಮಾಡಿ ಆ ಬ್ರೈನ್ ಮ್ಯಾಪಿಂಗ್ ಹೇಳಿದ್ರೆ ನಿಜನೇ ಆಗೋದಿತ್ತಂತಂದ್ರೆ ಪೊಲೀಸ್ ಸ್ಟೇಷನ್ ಯಾಕಪ್ಪ ಬೇಕು ಕೋರ್ಟ್ ಯಾಕಬೇಕು ಆಯ್ತು ಬ್ರೈನ್ ಮ್ಯಾಪಿಂಗ್ ಮಾಡಿಸಿದ ಆಯ್ತು ಸೀದಾ ಕಳಿಸ್ಬೋದಲ್ಲ ಜೈಲಿಗೆ ಅನೇಕ ಪ್ರಕರಣಗಳಲ್ಲಿ ಭಾರತದಲ್ಲಷ್ಟೇ ಅಲ್ಲ ಸ್ಕಾಟ್ಲ್ಯಾಂಡ್ ಪೊಲೀಸ್ ಇಡೀ ರಾಷ್ಟ್ರ ಜಗತ್ತಿನಲ್ಲೇ ಅತ್ಯಂತ ಪ್ರಬುದ್ಧವಾದಂತಹ ತನಿಖಾ ಸಂಸ್ಥೆ ಅಂದ್ರೆ ಸ್ಕಾಟ್ಲ್ಯಾಂಡ್ ಪೊಲೀಸ್ ಅಂತಾರೆ ಅವರು ಕೂಡ ಇದನ್ನು ಉಪಯೋಗ ಮಾಡ್ತಾ ಇಲ್ಲ ಇಟ್ ಇಸ್ ನಾಟ್ ಯೂಸ್ಫುಲ್ ಅಂತೇಳಿ ಈ ರಂಗಸ್ವಾಮಿ ಹೇಳ್ತಾ ಇದ್ದಾನೆ ಬ್ರೈನ್ ಮ್ಯಾಪಿಂಗ್ ಬೇಕಿದ್ರೆ ಮಾಡಿಸಿ ಅಂತೇಳಿ ಇವತ್ತು ಆ ರಂಗಸ್ವಾಮಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮಗು ಅಮೇರಿಕಾದಲ್ಲಿತ್ತು ಅಮೇರಿಕಾದಲ್ಲಿತ್ತು ಅಂತ ಹೇಳಿ ಹೇಳಿ ಈಗ ಅವರು ಅದೇ ಮೈಸೂರಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ನನ್ನ ಮನೆ ಮೇಲೆ ವೇಷಾವಟಿಕೆ ದಾಳಿ ಮಾಡಿದಾಗ ನಾನು ಅಮೇರಿಕಾದಲ್ಲಿದ್ದೆ ಅಂತ ಹೇಳ್ತಾ ಇದ್ದಾನೆ ಕರ್ಮ ನೋಡಿ ಇವರು ಮಾಡಿದ ಕರ್ಮನ ಮುಂಚೆ ಏನು ಹೇಳಿದ ಎಲ್ಲ ಇಂಟರ್ವ್ಯೂನಾಗೆ ಅವ್ರ ಮಗ ದಣಿಗಳ ಮಗ ಅಮೇರಿಕಾದಲ್ಲಿದ್ದ ಅಮೇರಿಕಾದಲ್ಲಿದ್ದ ಅಂತ ಹೇಳಿದ ಈಗ ಬಿತ್ತಳ ಮನೆ ಏಟು ಬರೋಬ್ಬರಿ ಒಡನಾಡಿ ಸಂಸ್ಥೆ ಅವಳು ಬಹಳ ಬರೋಬ್ಬರಿ ಹಾಕಿದ್ದಾರೆ ಅವ್ರಿಗೆ ಬಲೆನ ಅವರ ಸ್ವಂತ ಮನೆಯಲ್ಲಿನೇ ಅವರ ಮನೆ ಮೇಲ್ಭಾಗದಲ್ಲಿನೇ ಇಬ್ರು ಪಿಂಪು ನೊಟೋರಿಯಸ್ ಪಿಂಪು ಮೈಸೂರಿನಲ್ಲಿಯ ನೊಟೋರಿಯಸ್ ಪಿಂಪು ಬಾಂಡ್ಲಿ ಮಹೇಶ್ ಅಂತೇಳಿ ಇಬ್ರು ಪಿಂಪು ಐದು ಜನ ಪಾಪ ಅಮಾಯಕ ಹುಡುಗಿಯರು ಅವ್ರನ್ನ ಇಟ್ಕೊಂಡು ಇದೇ ವ್ಯಕ್ತಿ ದಂಧೆ ಮಾಡ್ತಾ ಇದ್ದಾನೆ ಮತ್ತೆ ದಾಳಿ ಮಾಡಿದ್ರೆ ಹೇಳ್ತಾನೆ ನಾ ಸೌಜನ್ಯ ಪ್ರಕರಣದಲ್ಲಿ ಭಾರಿ ನಾನು ಏನೋ ಸತ್ಯದ ಪರವಾಗಿ ನಿಂತಿದ್ದೀನಿ ಅಂತ ಹೇಳಿ ಇವರಿಗೆ ಎಂಜಲು ತಿನ್ನಾಕೂ ಕೂಡ ಸೌಜನ್ಯ ಹೆಸರೇ ಬೇಕು ದಣಿಗಳ ಕಡೆಯಿಂದ ತಾವು ಮಾಡಿದಂತ ಕೆಟ್ಟ ಕೆಲಸದಿಂದ ಪರಾರಿಯಾಗಕ್ಕೂ ಕೂಡ ಸೌಜನ್ಯನೇ ಬೇಕು ಇವರಿಗೆ ಅಂದ್ರೆ ಸೌಜನ್ಯಗಳನ್ನ ಎಲ್ಲಿವರೆಗೆ ತಂದಿದ್ದಾರೆ ಇವರು ಎಲ್ಲಿವರೆಗೆ ದುರ್ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ಇದರಲ್ಲಿನೂ ಕೂಡ ಇವ್ರು ಹೇಳ್ತಾರೆ ಅವರು ನಿರಪರಾಧಿ ಅಮೇರಿಕಾದಲ್ಲಿದ್ದ ಅದರ ಸಲುವಾಗಿ ಧರ್ಮ ಸಂರಕ್ಷಣಾ ಯಾತ್ರೆ ಯಾರು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಇವ್ರನ್ನ ಯಾರನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಆ ಮೂರು ಜನ ಮಂಗಗಳನ್ನ ಗೊತ್ತಲ್ಲ ನಿಮ್ಗೆ ಮೂರು ಜನ ಮಂಗಗಳು ಅದರಲ್ಲಿ ಒಂದು ಮಂಗ ಹೇಳ್ತದೆ ಬರೀ ನಾನು ಕೆಟ್ಟದ್ದನ್ನೇ ಮಾತಾಡ್ತೇನೆ ಅಂತದ ಅದರಲ್ಲಿ ಆ ಒಬ್ಬ ಮಂಗ ನೋಡಿದ್ರಲ್ಲ ನೀವು ಟಿ ವಿ ಒಳಗೆ ಬರೀ ಕೆಟ್ಟದ್ದೇ ಮಾತಾಡೋದು ಬರೀ ಕೆಟ್ಟದ್ದನ್ನೇ ಮಾತಾಡೋದು ಹೊಲಸ ಹೊಲಸ ಹೆಣ್ಮಕ್ಳಿಗೆ ಕೆಟ್ಟ ಕೆಟ್ಟದ್ದನ್ನೇ ಮಾತಾಡೋದು ಇನ್ನೊಂದು ಮಂಗ ಬರೀ ಕೆಟ್ಟದ್ದನ್ನೇ ನೋಡ್ತೀನಿ ಅಂತಾನೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ ರಾವ್ ಪಾಪ ಸಾಯಂಕಾಲ ಸುಮ್ಮನೆ ಕುತ್ಕೊಂಡಿದ್ದಾನೆ ಅದರಲ್ಲಿ ಕೆಟ್ಟದ್ದನ್ನೇ ನೋಡಿದ ಯೋ ಇವನೇ ಅತ್ಯಾಚಾರಿ ಇರಬೇಕು ಅಂತ ಆ ಗಡ್ಡದವನು ಅದಾನೆ ಒಬ್ಬನು ಆ ಮಂಗ ಅವನು ಸಂತೋಷ ಅವನು ಹಿಡ್ಕೊಂಡು ಬಂದ ಇನ್ನೊಂದು ಮಂಗ ಬರೀ ಕೆಟ್ಟದ್ದೇ ಕೇಳ್ತದೆ ಅವನಿಗೆ
ಅವನು ಹೇಳಿದ್ದ ಪಾಪ ಸಂತೋಷರಾವ್ ಇಲ್ಲ ಸ್ವಾಮಿ ನಾನು ಈಗ ಬಂದಿದ್ದೇನೆ ಅಂತ ಹೇಳಿದ್ರು ಕೂಡ ಅವನು ಕೇಳಿಸ್ತಂತೆ ನಾನೇ ಅತ್ಯಾಚಾರ ಮಾಡಿದ್ದೀನಿ ಅಂತ ಕೇಳಿಸ್ತಂತೆ ಅವನು ಕೆಟ್ಟದ್ದೇ ಕೇಳಿಸ್ಕೊಳ್ಳೋದಲ್ಲ ಈ ಮೂರು ಮಂಗಗಳು ಒಂದೇನು ಮಾಡ್ತದೆ ಬರೀ ಕೆಟ್ಟದ್ದೇ ಮಾತಾಡ್ತದೆ ಇನ್ನೊಂದು ಬರೀ ಕೆಟ್ಟದ್ದೇ ನೋಡ್ತದೆ ಇನ್ನೊಂದು ಬರೀ ಕೆಟ್ಟದ್ದೇ ಕೇಳಿಸ್ಕೊಳ್ತದೆ ದಣಿಗಳು ಸಾಕಿದ ಮೂರು ಮಂಗಗಳ ಕಥೆ ಇದು ಇನ್ನೊಂದು ಮಂಗ ಇದೆ ಅದು 3 ಇನ್ 1 ಅಮೇರಿಕಾ ಬ್ರ್ಯಾಂಡ್ ಮಂಗ ಅದು ಅಮೇರಿಕಾದಲ್ಲಿ ಇದ್ದಂತ ಮಂಗ ಅದು ಹಿಂಗಾಗಿ ಅವನು ಯಾರೋ ಆ ಮಂಗನ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಅಮೇರಿಕಾದಲ್ಲಿ ಇತ್ತ ಅಮೇರಿಕಾದಲ್ಲಿ ಇದ್ದ ಸಂತೋಷ್ ರಾವ್ ಮಾಡಿದ್ರೆ ಅವನು ಸಂತೋಷ್ ರಾವ್ ಓಡಿ ಹೋಗಬೇಕಾಗಿತ್ತು ಇವನೇಕಪ್ಪ ಅಮೇರಿಕಾ ಕೊಡೋದ ಹೌದ ತಾನೇ ಇವರು ಒಂದು ಟಿವಿ ಚಾನೆಲ್ ನಿಂತ್ಕೊಂಡು ಸುಳ್ಳು 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 ಹೇಳ್ತಾ ಇದ್ದಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಸತ್ಯಾಂಶವನ್ನ ಬಯಲಿಗೆಳಿತಾ ಇದೀನಿ ಇವರು ಹೇಳಿದ್ರಲ್ಲ ನಮ್ಮ ಮಗು ಅಮೇರಿಕಾದಲ್ಲಿ ಇದ್ದ ಅಂತ ಒಂದು ಕಾಲೇಜ್ ಅಲ್ಲಿ ಇದ್ದ ಅಂತ ಹೇಳಿ ಯಾರದ ಕಾಲೇಜ್ ಗೊತ್ತಾ ಬ್ರೂಕ್ಲಿನ್ ಪಾಲಿಟೆಕ್ನಿಕ್ ನ್ಯೂಯಾರ್ಕ್ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ಅದರ ಹೆಸರು ಇವರು ತೋರಿಸಲ್ಲ ಬಹಳ ಅದು ಬರೀ ವೀಸಾ ಕಾಪಿ ಒಳಗಿದೆ ಅದನ್ನ ನೋಡಿ ನೀವು ಇವನು ದೊಡ್ಡ ದೊಡ್ಡ ಚಾಲೆಂಜ್ ಮಾಡಿದ್ದಲ್ಲ ಟಿವಿ ಅವನು ಅವನು ತೋರಿಸ್ತಾ ಇರೋ ಕಾಲೇಜೇ ಬೇರೆ ಸ್ಟಾರ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದನ್ನ ತೋರಿಸೋದೇ ಇಲ್ಲ ಅವರು ಯಾಕೆ ಹೇಳಿ ಆ ಕಾಲೇಜ್ ಯಾರದದು ಇವರೇ ದಣಿಗಳ ಇನ್ವೆಸ್ಟ್ಮೆಂಟ್ ಇರುವಂತ ಕಾಲೇಜ್ ಇವರದ ಇನ್ವೆಸ್ಟ್ಮೆಂಟ್ ಆ ಕಾಲೇಜ್ ಅಲ್ಲಿ ಇದೆ ದಾಖಲೆ ಇದೆ ನಮ್ಮ ಹತ್ರ ಇದೇ ಮೊಬೈಲ್ ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ ತೋರಿಸ್ತೀನಿ ಹಾಗಿದ್ರೆ ಇವರು ಮಗ ಕಲಿಯಕ್ಕೆ ಹೋಗಿದ್ನೋ ಬಿಸ್ನೆಸ್ ಮಾಡಕ್ಕೆ ಹೋಗಿದ್ನೋ ಅದನ್ನು ಹೇಳ್ತೀವಿ ಪ್ರತಿಯೊಂದನ್ನು ಹೇಳ್ತೀವಿ ಘಟನೆ ನಡೆದಿದ್ದು ಯಾವಾಗ ಅಕ್ಟೋಬರ್ 9ನೇ ತಾರೀಕಿಗೆ ಇವನ ಕಾಲೇಜ್ ಯಾವುದು ಅಮೆರಿಕದ ಕಾಲೇಜ್ ಸೆಪ್ಟೆಂಬರ್ 10ನೇ ತಾರೀಕಿಗೆ ಕ್ಲೋಸ್ ಆಗಿ ಅಕ್ಟೋಬರ್ 17ಕ್ಕೆ ಪ್ರಾರಂಭ ಆಗುತ್ತೆ ಮಾಹಿತಿ ಇದೆ ನಮ್ಮ ಹತ್ರ ಘಟನೆ ನಡೆದಿದ್ದು ಅಕ್ಟೋಬರ್ 9ನೇ ತಾರೀಕಿಗೆ ತಾನೆ ಮತ್ತೆ ನಾವು ಹೇಳಬಹುದಲ್ಲ ಮತ್ತೆ ಅಕ್ಟೋಬರ್ 17ಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ನಿಂದು ಅದು ಯಾರ ಕಾಲೇಜು ನಿಮ್ಮದೇ ಇನ್ವೆಸ್ಟ್ಮೆಂಟ್ ಇರುವಂತ ನೇತ್ರಾವತಿ ದಡದಲ್ಲಿ ಇರುವಂತ ಧರ್ಮೋದ್ಯಮಿಗಳ ಇನ್ವೆಸ್ಟ್ಮೆಂಟ್ ಇರುವಂತ ಕಾಲೇಜು ಅಮೇರಿಕನ್ನರದ್ದಲ್ಲ ನಾವೆಲ್ಲ ಗೂಬೆಗಳಲ್ಲ ಇಲ್ಲಿ ಇವರು ಹೇಳಿಬಿಟ್ರು ಮಗು ಇತ್ತು ಅಮೇರಿಕಾದಲ್ಲಿ ನಾವೇನು ತಿಳ್ಕೊಂಡು ಬಿಟ್ವಿ ಅಯ್ಯೋ ಪಾಪ ಅಮೇರಿಕಾದವರು ನಡೆಸ್ತಾ ಇದ್ದಾರೆ ಅಲ್ಲಿ ಈ ಮಗು ಹೋಗಿದೆ ಅಯ್ಯೋ ಪಾಪ ಇರೋದು ಯಾರದು ಇವ್ರದೇ ಇನ್ವೆಸ್ಟ್ಮೆಂಟ್ ಇವ್ರದೇ ಬಿಸ್ನೆಸ್ ಹೋಗಿರೋದು ದಂಧೆ ಮಾಡೋದಕ್ಕೆ ಹೇಳೋದು ಸ್ಟೂಡೆಂಟ್ ಅಂತ ಹೇಳಿ ಕೇಳಿ ನಮಗೆ ಪ್ರತಿಯೊಂದು ದಾಖಲೆಯನ್ನು ಕೊಡ್ತೀವಿ ಅಮೇರಿಕಾದ ಅಟಾರ್ನಿ ಕೂಡ ಎಂಗೇಜ್ ಮಾಡಿದೀವಿ ಈಗಾಗಲೇ ನಾವು ನೀವೇನು ಅಂತ ತಿಳ್ಕೊಂಡಿದ್ದೀರಿ ಇಲ್ಲೇ ಕುತ್ಕೊಂಡು ಬರೀ ಭಾಷಣ ಮಾಡ್ತಾ ಇಲ್ಲ ನಾವು ಬರೀ ಭಾಷಣ ಮಾಡೋಕ್ಕಿಲ್ಲ ಅಮೇರಿಕಾದ ಒಬ್ಬ ವಕೀಲರನ್ನು ಮಾತಾಡಿದೀವಿ ಆ ಕಾಲೇಜಿನಲ್ಲಿ ಇದ್ದಂತಹ ಒಬ್ಬ ಲೇಡಿ ಪ್ರೊಫೆಸರ್ನ ಮಾತಾಡಿದೀವಿ 2012ರಲ್ಲಿ ಇದ್ದಂತಹ ಒಬ್ಬ ಪ್ರೊಫೆಸರ್ ಜೊತೆಗೂ ಮಾತಾಡಿದೀವಿ ಅವರೇ ಎಲ್ಲಾ ದಾಖಲೆಗಳನ್ನ ಕೊಟ್ಟಿದ್ದಾರೆ ನಮಗೆ ಈ ಸುಳ್ಳು ಸುಳ್ಳು ಬೊಗಳೆ ಬಿಡಿದು ಬಂದ್ ಮಾಡಿ ನಾವು ನಿಮಗೆ ಏನು ಹೇಳ್ತಾ ಇದ್ದೀವಿ ಹೇಳ್ತಾ ಇದ್ದಿದ್ದು ಮಹೇಶ್ ಶೆಟ್ಟರಿ ಎಲ್ಲರೂ ಏನು ಹೇಳ್ತಾ ಇದ್ದಿದ್ದು ಹೋರಾಟಗಾರರು ಏನು ಹೇಳ್ತಾ ಇದ್ದಿದ್ದು ನಿಮ್ಮ ಮೇಲೆ ನಮಗೆ ಸಂಶಯ ಇದೆ ಪೂಜ್ಯರಿಗೆ ನೀವೇ ಮಾಡಿದ್ರಿ ಅಂತ ನಾವು ಯಾವತ್ತೂ ಹೇಳಿಲ್ಲ ಆದ್ರೆ ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ಪ್ರಕರಣದ ಒಂದು ವಿಚಿತ್ರ ನೋಡಿ 2012ರಲ್ಲಿ ಸೌಜನ್ಯಾಳ ಕೊಲೆ ಆದ ನಂತರ ಪ್ರತಿಭಟನೆ ಆಗಕ್ಕೆ ಶುರುವಾಯಿತು ಆ ಮನೆ ಹಿರಿಯರು ಬಂದು ಹೇಳ್ತಾರೆ ಅವನು ಅಮೆರಿಕಾದಲ್ಲಿ ಇದ್ದ ಅಂತ ಹೇಳಿ ಅದಾಗಿ 12 ವರ್ಷಕ್ಕೆ ಚಾನೆಲ್ ನಲ್ಲಿ ರಿಟೈರ್ಡ್ DSP ಬಂದು ಹೇಳ್ತಾನೆ ಅಮೆರಿಕಾದಲ್ಲಿ ಇದ್ದ ಅಂತ ಹೇಳಿ ಟಿವಿ ಚಾನೆಲ್ ಅವನು ಏನೇನೋ ಚೀಟಿ ತಗೊಂಡು ಬಂದು ತೋರಿಸ್ತಾನೆ ಅಮೆರಿಕಾದಲ್ಲಿ ಇದ್ದ ಅಂತ ಹೇಳಿ ಆದ್ರೆ ಆ ವ್ಯಕ್ತಿ ಇವರ ಆ ಮಗು 35 ವರ್ಷದ ಮಗು ಇವತ್ತಿನವರೆಗೂ ಒಂದು ಮಾತು ಕೂಡ ಹೇಳಿಲ್ಲ ನಾನು ಅಮೆರಿಕಾದಲ್ಲೇ ಇದ್ದೆ ಆರೋಪ ಇರೋದು ಅವ್ರ ಮೇಲೆ ನಿಮ್ಮ ಕುಟುಂಬದ ಮೇಲೆ ನಾವು ಹಾಕ್ತಾ ಇಲ್ಲ ಹಾಕೋ ರೀತಿ ನೀವು ಮಾಡ್ತಾ ಇದ್ದೀರಿ ಹಾಕೋ ರೀತಿ ನೀವು ಯಾವಾಗ ನೀವು ಪೋಸ್ಟರ್ ಅನ್ನು ಸುಡೋದಕ್ಕೆ ಪ್ರಾರಂಭ ಮಾಡಿದ್ರಿ ಸೌಜನ್ಯದ್ದು ಅವಾಗ ಸಂಶಯ ಬಂತು ನಮಗೆ ಅವತ್ತಿನ ದಿನಾನ ನೀವು ಅವತ್ತಿಂದ್ರ ಸೌಜನ್ಯ ಇವತ್ತಿಗೂ ಕೂಡ ಪೋಸ್ಟರ್ ಹಾಕಬಾರ್ದು ಉಜ್ರೆಯಲ್ಲಿ ಬೆಳ್ತಂಗಡಿಯಲ್ಲಿ ಪೋಸ್ಟರ್ ಹಾಕಬಾರ್ದು ಮೊನ್ನೆ ಪೋಸ್ಟರ್ ಹಾಕಿದ್ದಕ್ಕಿನ ಮಹೇಶ್ ಶೆಟ್ಟಿ ತಿಮ್ಮರೋಳಿ ಅವರ ಮೇಲೆ ಇನ್ನ 5 ಜನರ ಮೇಲೆ ಕೇಸ್ ಹಾಕಿದ್ದಾರೆ ಎರಡು ಗುಂಪು ಅದರಲ್ಲಿ ಇರೋದು ಏನೈತೆ ಸೌಜನ್ಯ ಇವಳು ಹೆಣ್ಣಲ್ಲವೇ ಇವಳಿಗೆ ನ್ಯಾಯ ಸಿಗಬೇಕು ಅಂತ ಕೇಸ್ ಹಾಕಿದ್ದು 153A 153B ನಾನ್ ಬೇಬಲ್ ಬಗ್ಗೆ ಕೇಸ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳ್ತಾರೆ ಸುಪ್ರೀಂ ಕೋರ್ಟಿನ ಆದೇಶ ಇದೆ ನೀವು ಆ ರೀತಿ ಹಾಕಿ ಅದನ್ನ ದುರ್ಬಳಕೆ ಮಾಡಬಾರದು ಅವ್ರನ್ನ ಅರೆಸ್ಟ್ ಮಾಡಬಾರದು ಅಂತ ಹೇಳಿ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೂ ಕೂಡ ಬೆಳ್ತಂಗಡಿ DSP ಅವರು ಹೇಳ್ತಾರೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ DSP ಸಾಹೇಬರಿಗೆ ಸರ್ ಮಾಡಬೇಡಿ ಹಂಗೆ ಇಲ್ಲಿ ಹೋರಾಟ ಇರೋದು ಪೊಲೀಸ್ ಇಲಾಖೆ ವಿರುದ್ಧ ನಾನು ಹೋರಾಟ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ವಿರುದ್ಧ ನಮ್ಮ ಸಂಘರ್ಷ ಇಲ್ಲ ಅತ್ಯಾಚಾರಿಗಳ ವಿರುದ್ಧ ನಮ್ಮ ಸಂಘರ್ಷ ಇದೆ ಅಂತ ಹೇಳಿದ್ರು ಬೇಕು ಅಂತಲೇ ನಾನು ಬೇಲೆ ಬಂದು ಕೇಸ್ ಹಾಕಿದ್ರು
ಇದನ್ನ ಮೊನ್ನೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೂ ಕೂಡ ತಗೊಂಡು ಬಂದಿದ್ದೀನಿ ಎಡಿಜಿಪಿ ಸಾಹೇಬರ ಗಮನಕ್ಕೂ ಕೂಡ ನಾನು ಹೋಗಿ ತಗೊಂಡು ಬಂದಿದ್ದೀನಿ ಈ ರೀತಿ ಆಗ್ತಾ ಇದೆ ಬೆಳ್ತಂಗಡಿಯಲ್ಲಿ ಅಂತ ಈ ರೀತಿ ಮಾಡ್ತಾ ಇರೋದಕ್ಕೆ ನಮಗೆ ಸಂಶಯ ಬರ್ತಾ ಇದೆ ನಿಮ್ಮ ಮೇಲೆ ನಮಗೆ ಬರೀ ಸಂಶಯ ಇದೆ ಈ ಮಾತನ್ನ ಲಕ್ಷ್ಯ ಕೊಟ್ಟು ಕೇಳಿ ಎಲ್ಲರೂ ನಮಗೆ ಸಂಶಯನ ವ್ಯಕ್ತಪಡಿಸ್ತಾ ಇದೆ ಇದೇ ಮೂರು ಜನ ಮಾಡಿದ್ದಾರೆ ಇವ್ರ ಜೊತೆಗೆ ಇನ್ನೊಬ್ಬರು ಮಾಡಿದ್ದಾರೆ ಅಂತ ನಾವು ಸಂಶಯ ವ್ಯಕ್ತಪಡಿಸ್ತಾ ಇದ್ದೀವಿ ಆದರೆ ಅವರಿಗೆ ಸಂಶಯ ಇಲ್ಲ ಅವರಿಗೆ ಕನ್ಫರ್ಮ್ ಇದೆ ನಾವೇ ಮಾಡಿದೀವಿ ಅಂತ ಕನ್ಫರ್ಮ್ ಇದೆ ಅವರಿಗೆ ಅದರ ಸಲುವಾಗಿ ಸಂತೋಷ ರಾವ್ ಅಂತ ತೋರಿಸ್ತಾ ಇದ್ದಾರೆ ಅವರು ಅದರ ಸಲುವಾಗಿ ಬರೀ ನಾವು ನೋಡಿ ಮರು ತನಿಖೆ ಆದರೆ ನೀವು ಯಾರು ಬೇಕಾದ್ರೂ ತನಿಖೆ ಮಾಡ್ರಪ್ಪ ನೀವು ಯಾರಾದರೂ ಮಾಡ್ರಿ ತನಿಖೆ ಇವರು ಹಂಗೆ ಹೇಳ್ಬೋದು ತಾನೆ ಮರು ತನಿಖೆ ಆಗಲಿ ಅಕಸ್ಮಾತ್ ಇವರು ಏನಾದರೂ ಮಾಡಿಲ್ಲ ಅಂತಂದ್ರೆ ಯಾರನ್ನಾದರೂ ಮಾಡ್ಲಿ ಅಂತ ಹೇಳ್ಬೋದಾಗಿತ್ತು ಅವ್ರು ಹಂಗೆ ಮಾಡ್ತಾ ಇಲ್ಲ ಸಂತೋಷ್ ರಾವ್ನನ್ನೇ ಮಾಡಿ ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಇದರಿಂದ ನಾವೇನ್ ತಿಳ್ಕೋಬೇಕು ನಮಗೆ ಸಂಶಯ ಇದೆ ನಿಮಗೆ ಕನ್ಫರ್ಮ್ ಇದೆ ನೀವೇ ಮಾಡಿದಿರಿ ಅಂತ ನಿಮಗೆ ಕನ್ಫರ್ಮ್ ಇದೆ ಅದರ ಸಲುವಾಗಿ ಎಲ್ಲೂ ಸಭೆ ಆಗಬಾರ್ದು ಅವ್ರ ವಿರುದ್ಧ ಮಾತಾಡಿದ್ರೆ ಕೋಟಿ ಕೋಟಿ ಕೇಸು ಮತ್ತು ಹೊಸದಾಗಿ ಮೊನ್ನೆ ಕಾರ್ಕಳದಲ್ಲಿ ಯಾರ್ಯಾರು ಹೋರಾಟದಲ್ಲಿ ಬಂದಿದ್ದಾರೆ ತಹಶೀಲ್ದಾರ್ ಆ ತಹಶೀಲ್ದಾರ್ ಸಾಹೇಬ್ರಿಗೆ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಯಾವ ಕಾರಣಕ್ಕೂ ಇನ್ನ ಮೇಲೆ ಹೋರಾಟಗಾರ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ನಿಮ್ಮ ಮೇಲೆ ಕೂಡ ನಾವು ಕೇಸ್ ಹಾಕೇ ಹಾಕ್ತೀವಿ ಕೂಡ್ಲಾ ರಾಂಪೇಜ್ ನಿನ್ನೆ ಮೊನ್ನೆ ಒಂದು ಅಕ್ರಮ ಬಡ್ಡಿ ದಂಧೆ ಬಗ್ಗೆ ಚಿತ್ರೀಕರಣ ಮಾಡಿದ್ರು ಗ್ರಾಮಕ್ಕೆ ಹೋಗಿ ಅಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ಬಹಳ ಸವಿವರವಾಗಿ ಮಾಹಿತಿಯನ್ನು ಕೊಟ್ಟರು ಯಾರು ಹೇಳಿದ್ದಲ್ಲ ಸ್ವತಃ ಗ್ರಾಮದ ಆ ಸ್ತ್ರೀ ಶಕ್ತಿ ಮಹಿಳಾ ಸಂಘದ ಸದಸ್ಯರ ಜೊತೆಗೆ ಮಾತಾಡಿದರು ಈ ಅಕ್ರಮ ಬಡ್ಡಿ ದಂಧೆ ಎಷ್ಟು ವ್ಯಾಪಕ ಆಗಿದೆ ಅಂದರೆ ಬರೀ ಕರಾವಳಿಯಲ್ಲಿ ಇಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ನಾವು ತಿಳ್ಕೊಂಡಿದ್ವಿ ಆರ್ ಬಿ ಐ ದಿಂದ ಇವರಿಗೆ ಅನುಮತಿ ಇದೆ ಅಂಥೇಳಿ ಈಗಾಗಲೇ ರಂಜನ್ ರಾಯರು ನಾಗರಿಕ ಸೇವಾ ಟ್ರಸ್ಟ್ನವರು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಅವ್ರ ಮೇಲೆ ಒಂದು ಪ್ರಕರಣ ಕೂಡ ದಾಖಲೆ ಮಾಡಿದ್ದಾರೆ ಕೋರ್ಟ್ನಲ್ಲಿ ಪ್ರಕರಣ ನಡೀತಾ ಇದೆ ಒಡನಾಡಿ ಸಂಸ್ಥೆಯವರು ಆರ್ ಬಿ ಐಗೆ ಪ್ರಶ್ನೆ ಮಾಡಿದರು ನಿಮಗೇನಾದರೂ ಟೈಅಪ್ ಇದೆಯಾ ಅಂಥೇಳಿ ಆರ್ ಬಿ ಐದವರು ಉತ್ತರ ಕೊಟ್ಟಿದ್ದಾರೆ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಆರ್ ಬಿ ಐನವರು ಉತ್ತರ ಕೊಟ್ಟಿದ್ದಾರೆ ಇದರ ಅರ್ಥ ಇವರು ಮಾಡ್ತಾ ಇರೋ ಬಡ್ಡಿ ದಂಧೆ ಇದು ಅಕ್ರಮ ಇದು ಅನೈತಿಕ ಮೊನ್ನೆ ಆ ಹೆಣ್ಮಗಳು ಹೇಳ್ತಾಳೆ ಇಲ್ಲ ಪಿ ಎಸ್ ಐಗೆ ಹೇಳ್ತೀನಿ ನಿನ್ನ ಮೇಲೆ ಎಫ್ ಐ ಆರ್ ಮಾಡ್ತೀನಿ ಅಂತ ಹೆದರ್ಸ್ತಾ ಇದ್ದಾರೆ ಅಂತೇಳಿ ನಾನು ಧೈರ್ಯವನ್ನು ಕೊಡ್ತಾ ಇದ್ದೀನಿ ಮಹೇಶ್ ಶೆಟ್ಟರ್ ಹೇಳಿದ್ದಾರೆ ಇನ್ನ ಮೇಲೆ ಪ್ರತಿಯೊಂದು ಮನೆಗೂ ಕೂಡ ನಾವು ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಯಾರಾದರೂ ಪೊಲೀಸ್ ಅಧಿಕಾರಿಗಳು ಆ ಪಾಪ ಸಾಲ ಪಡೆದವ್ರ ಮೇಲೆ ಏನಾದರೂ ದಬ್ಬಾಳಿಕೆ ಮಾಡಿದರೆ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಪರವಾಗಿ ಆ ಸಾಲಗಾರ ಪರವಾಗಿ ನಾವು ಇರ್ತೇವೆ ದಯವಿಟ್ಟು ಯಾರು ಕೂಡ ಅತಿ ಹೆಚ್ಚಿನ ಬಡ್ಡಿಯನ್ನು ಕಟ್ಟಬೇಡಿ ಇದು ಇಡೀ ರಾಜ್ಯದಲ್ಲಿ ಒಂದು ಆಂದೋಲನ ಆಗಬೇಕು ಇವತ್ತು 18% 20% 27% ಇವರು ತಗೊಳ್ತಾ ಇರೋದು 20% ಮೊನ್ನೆ ಶೃಂಗೇರಿಯಲ್ಲಿ ಇಬ್ಬರು ಪಾಪ ಮೈ ಸುಟ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ನನಗೆ ಬಡ್ಡಿ ಕಟ್ಟಕ್ಕಾಗಲ್ಲ ಅಂತೇಳಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಯಾದಗಿರಿ ಗುರುಮಿಟ್ಕಲ್ನಲ್ಲೇ ಒಂದು ಉದಾಹರಣೆ ನಡೀತು 30 ಲಕ್ಷ ಎತ್ತಿದ್ರು ಇವರೇ ಪ್ರಾಜೆಕ್ಟ್ ಮ್ಯಾನೇಜರ್ 30 ಲಕ್ಷ ರೈತರ ಹೆಸರಿನಲ್ಲಿ ಹೆಣ್ಮಕ್ಕಳ ಹೆಸರಿನಲ್ಲಿ 30 ಲಕ್ಷ ಎತ್ತಿ ಅವ್ರು ಓಡೋಗ್ಬಿಟ್ಟ ಇವರೇ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ತೊಗೊಂಡಿಲ್ಲ ಅವರು ಇದು ಪರಿಸ್ಥಿತಿ ಹೀಗಾಗಿ ಮಾನ್ಯ ಸಿದ್ದರಾಮಯ್ಯನವ್ರು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಇಡೀ ರಾಜ್ಯವನ್ನು ಬಡ್ಡಿ ಮುಕ್ತ ರಾಜ್ಯವನ್ನಾಗಿ ಮಾಡಿ ಯಾವುದೇ ಗ್ರಾಮಸ್ಥರು ಕೂಡ ಇವರಿಗೆ ಬಡ್ಡಿಯನ್ನು ಕೊಡೋದು ಬೇಡ ಇವತ್ತು ಇಡೀ ನಮ್ಮ ಜನ ಅತಿ ಹಿಂಸೆಯನ್ನು ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇದೊಂದು ಸಾಮಾಜಿಕ ಆಂದೋಲನ ಆಗಬೇಕು ಅನ್ನೋವಂಥ ನನ್ನದೊಂದು ವಿನಂತಿ ಇದೆ ಸ್ನೇಹಿತರೆ ಸಾಕಷ್ಟು ವಿಚಾರ ಇದೆ ಮಾತಾಡಿದರೆ ಸಹಾಯಕ್ಕೆ ಪೂರ್ತಿಯಾಗಿ ಮಾತಾಡಬೇಕು ಅಷ್ಟೊಂದು ವಿಷಯ ಇದೆ ಆದರೆ ಸಮಯದ ಅಭಾವ ಇರೋದರಿಂದ ನಂತರ ನಮ್ಮ ಹಿರಿಯರು ಮಾತಾಡೋದ್ರಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಿದ್ದೀರಿ ಬರಬೇಡಿ ಅಂದರೂ ಕೂಡ ಜನ ಇವತ್ತು ಅವರು ಆ ಕಡೆಯವರು ಹೋಗಬೇಡಿ ಅಂದರೂ ಕೂಡ ಬರ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ಈ ಭಾಗದಲ್ಲಿರುವಂತಹ ಎಲ್ಲ ಯೂಟ್ಯೂಬ್ ಚಾನಲ್ ಅವರು ಸಣ್ಣ ಸಣ್ಣ ಪತ್ರಿಕೆಗಳು ಅದರ ಸಲುವಾಗಿ ದಯವಿಟ್ಟು ಎಲ್ಲರೂ ಅವರಿಗೆ ಒಂದು ಸಾರಿ ದೊಡ್ಡದಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು ಬೆಂಗಳೂರಿನಿಂದಲೂ ಕೂಡ ಇವತ್ತು ನಮ್ಮ ಈ ದಿನ .com ನವರು ಬಂದಿದ್ದಾರೆ ಅಂದರೆ ಸಣ್ಣ ಸಣ್ಣ ಪತ್ರಿಕೆಗಳು ಪಾಪ ಚಿಕ್ಕ ಮಗನು ಕೂಡ ಆಸಕ್ತಿ ವಹಿಸಿ ಫೋಟೋ ತೆಗಿತಾ ಇದ್ದಾನೆ ಚಿಕ್ಕ ಮಕ್ಕಳು ಕೂಡ ಇವತ್ತು ಈ ಹೋರಾಟದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಪೊಲೀಸರ ಪರಿಸ್ಥಿತಿ ಕೂಡ ನನಗೆ ಅರ್ಥ ಆಗುತ್ತೆ ಒಂದು ಪ್ರೆಷರ್ ಇದೆ ನಿಮ್ಮ ಮೇಲೆ ನಿಮ್ಮನ್ನು ನಾವು ಡೈರೆಕ್ಟ್ ನೇರವಾಗಿ ಟೀಕೆ ಮಾಡೋದಲ್ಲ
ಅಂತ ಪರಿಸ್ಥಿತಿಯಲ್ಲಿ ಕೂಡ ಇಂತ ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮ ಮಾಡಿಕೊಟ್ಟಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕೀ ಜೈ. ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಜೈ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.